ಈಗ ನಾವಿಲ್ಲಿ ಪಾಪ ಆವಾಗಲೇ ಇದ್ದ ಸಭೆ ನೋಡಿದ್ರೆ ನಮಗೆ ತುಂಬಾ ಸಂತೋಷ ಆಗಿತ್ತು. ಈಗ ನಾವು ಹೆಂಗ್ ಮಾಡಕಂದ್ರೆ ವೇದಿಕೆ ಮೇಲೆ ಖೋ ಖೋ ಆಡ್ತಿದೀವಿ. ಒಂದ್ ರೌಂಡ್ ಬರೆದು ಖೋ ಆತ ಕೊಡೋದು, ಖೋ ಇದು ಕೊಡೋದು. ರೋಟ್ರಿ ವಿದ್ಯಾರಣ್ಯಪುರದ ರೋಟ್ರಿ ಬೆಂಗಳೂರಿನವರು ಬಹಳ ಶ್ರಮ ಪಟ್ಟಿದ್ದಾರೆ. ಇವತ್ತಿನಷ್ಟು ಶ್ರಮದ ಕಾರ್ಯಕ್ರಮ ನಾನು ಯಾವತ್ತೂ ನೋಡಿರಲಿಲ್ಲ. ಎಲ್ಲ ರೋಟ್ರಿ ಮೆಂಬರ್ಸ್ಗೆ ಅನಂತ ಧನ್ಯವಾದಗಳು. ನಮಗೆ ಫೋನ್ ಮಾಡ್ತಿದ್ದವ್ರು ನರಸಿಂಹಮೂರ್ತಿ ಅಲ್ವಾ, ಮೂರ್ತಿ ಸರ್, ಅವರು ಅವ್ರ ಟೀಮು ನಿಮ್ಮನ್ನೆಲ್ಲ ಮಳೆಯಲ್ಲಿ ಏನು ಮಾಡೋಕ್ಕಾಗತ್ತೆ, ಮೇಲೆ ಶೆಲ್ಟರ್ ಹಾಕೋದಾಗ ಊಹಿಸಿಲ್ಲ ಯಾರು. ಟಿ ವಿಗಳಲ್ಲಿ ಗೂಗಲಲ್ಲಿ ಹವಾಮಾನ ವರದಿಗಳೆಲ್ಲ ನೋಡಿದರೆ ಮಳೆನೇ ಇಲ್ಲ ಅಂತ ತೋರಿಸ್ತಿದೆ. ಇಲ್ಲಿ ನೋಡಿದ ನಾವೆಲ್ಲ ತೋಯಿಸ್ಕೊಂಡು ನಿಂತಿದ್ದೀವಿ ಒಳಗಡೆ. ಈ ದೇಶದಲ್ಲಿ ಯಾವುದನ್ನೂ ನಂಬೋ ಹಾಗಿಲ್ಲ. ಒಬ್ಬ ಯಾರೋ ಹವಾಮಾನ ವರದಿ ಹೇಳಿದಂತೆ ಟಿ ವಿಲಿ, ಇಂದು ಒಣ ಹವೆ ಇದೆ, ಮಳೆ ಬರುವ ಯಾವ ಲಕ್ಷಣಗಳು ಇಲ್ಲ, ಗಾಬರಿ ಆಗಬಾರ್ದು ಬೆಂಗಳೂರು ಜನ ಅಂಥೇಳಿ ಆಫೀಸ್ ಮುಚ್ಚಿಕೊಂಡು ಲಾಸ್ಟ್ ಅನೌನ್ಸ್ಮೆಂಟ್ ಅದು ಅನೌನ್ಸ್ ಮಾಡಿ ಆಫೀಸ್ ಮುಚ್ಚುವಾಗ ಕಿಟಕಿ ಬಾಗಿಲೆಲ್ಲ ಚೆನ್ನಾಗಪ್ಪ ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ ಅದು. ಅಂಥ ದೇಶ ಇದು, ಅಂಥ ಹವಾಮಾನ ಇದು. ಮಳೆಗಾಲ ಅಲ್ಲ, ಆದರೆ ಎಲ್ಲೋ ಸೈಕ್ಲೋನ್ ಆಗಿರೋದ್ರಿಂದ ಆಗ್ತದೆ. ನಮ್ದು ಎಂಥ ದೈವ ಕರ್ನಾಟಕದ್ದು ಅಂದರೆ ಸುತ್ತಮುತ್ತಲ ಆಂಧ್ರ ಮಹಾರಾಷ್ಟ್ರಗಳಲ್ಲಿ ಸೈಕ್ಲೋನ್ ಬಂದರೆ ಕರ್ನಾಟಕದಲ್ಲಿ ಮಳೆ ಆಗುತ್ತೆ. ಹೀಗಾಗಿ ಎಲ್ಲರೂ ಕರ್ನಾಟಕಕ್ಕೆ ಬರೋದು ಇದೇ ಕಾರಣಕ್ಕೆ, ಯಾಕಂದರೆ ಇಲ್ಲಿ ಕಾಲ ಕಾಲಕ್ಕೆ ಕರೆಕ್ಟ್ ಇಲ್ಲಿ ಕಾಲ ಕಾಲಕ್ಕೆ ಮಳೆ ಆಗುತ್ತೆ. ಕನ್ನಡದ ಜನ ಎಲ್ಲರನ್ನ ಕೈ ಮಾಡಿ ಕರಿತೀವಿ, ಹೌದಾ? ಯಾರು ಏನು ಯಾಕೆ ಬಂದ್ರಿ ಅಂತ ಕೇಳೋದೇ ಇಲ್ಲ ನಾವು. ಬನ್ನಿ, ಬಸವಣ್ಣನ ನಾಡು, ಪುರಂದಾಸರ ಬೀಡು, ಸಾಹಿತಿ ಕವಿಗಳ ನಾಡು. ನಮ್ಮಷ್ಟು ಶಾಂತ ಜನ ಎಲ್ಲಿಲ್ಲ. ಅದಕ್ಕೆ ನಾವು ಹೇಗಿದ್ದೀವಿ ನೋಡಿದ್ರ, ನಾವು ಯಾವತ್ತಾದರೂ ಪ್ರವಾಹ ಬಂದು ಬೇರೆ ರಾಜ್ಯಗಳಿಗೆ ಹೋಗಿದ್ದೀವ? ನಾವೆಲ್ಲಿದ್ದೀವಿ ಅಲ್ಲೇ ಇದ್ದೀವಿ. ಇಡೀ ಜಗತ್ತಿನಲ್ಲಿ ಬೆಂಗಳೂರಿನಂಥ ಸಿಟಿ ಇನ್ನೊಂದಿಲ್ಲ ಅಂತ ಹೆಸರು ಮಾಡಿದ್ದೀವಿ ನಾವು. ಎಲ್ಲರೂ ಇಲ್ಲಿಗೆ ಬಂದು 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 ನಾವು ಬೆಂಗಳೂರವ್ರು ಹೌದು ಅಲ್ವೋ ಅನ್ನೋ ಥರ ಹೋಗಿದೆ. ನಮ್ಮ ಮನೆ ಪಕ್ಕದಲ್ಲಿರೋರು ಯಾರು, ಎಷ್ಟು ಭಾಷೆಗಳು, ಎಷ್ಟು ಜನ, ಕಾರಣ ನಾವೆಲ್ಲ ಒಳ್ಳೆಯವರು. ಅದಕ್ಕೆ ಒಳ್ಳೆಯವರಾಗಿ ಒಳ್ಳೆಯದೇ ಆಗುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಿದ್ದು ಸುಳ್ಳಲ್ಲ ಸ್ನೇಹಿತರೆ. ಇಲ್ಲಿ ಭಾಷೆನೂ ಕೂಡ ಮಿಕ್ಸು. ಗೊತ್ತು, ನಾನು ಒಳಗಡೆ ಕಾರಲ್ಲಿ ಕೂತೀನಿ, ನಮ್ಮ ಉತ್ತರ ಕರ್ನಾಟಕ ಜನ ಅದೆಷ್ಟು ಜನ ಬಂದು ಫೋಟೋ ತೆಗೆಸ್ಕೊಂಡ್ರು ಅಂದರೆ ಆ ಅಭಿಮಾನಿಗೆ ಏನು ಮಾಡಲಿಕ್ಕೆ ಗೊತ್ತಾದ್ರೆ, ಮಕ್ಕಳು ಎತ್ಕೊಂಡು ತೆಗೆಸಿರ್ತಾರೆ, ಮಕ್ಕಳು ತಲೆಯೆಲ್ಲ ಒದ್ದೆ, ಅವನ ತಲೆ ಒದ್ದೆ. ನಾನಂತೂ ತೀರಾ ತೊಯಿಸ್ಕೊಂಡು ಒಳಗಡೆ ಹೋಗಿದ್ದೆ, ಎಲ್ಲ ಕೂದಲು ಬಿದ್ದು ಆ ಫೋಟೋದಲ್ಲ ನಾನು ಫುಲ್ ಟೈಟ್ ಆಗಿದ್ದೀನೇನೋ ಅನ್ನೋ ಥರ ಬಂದಿದ್ದೀನಿ. ಏನಣ್ಣ ತಿಕ್ಕತ್ರ ಹಂಗಾಗಿದ್ದೆ. ಕನ್ನಡದಲ್ಲಿ ಎಷ್ಟು ಹಾಸ್ಯ ಸುಲಲಿತವಾಗಿದೆ ಮತ್ತು ಅಷ್ಟೇ ಕ್ಲಿಷ್ಟಕರವಾಗಿದೆ ಅಂದರೆ ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ತಂದೆ ತನ್ನ ಮಗನನ್ನು ಹೊಡೆದ, ಏಕೆಂದರೆ ಆತ ಕುಡಿದಿದ್ದ. ತಂದೆ ತನ್ನ ಮಗನನ್ನು ಹೊಡೆದ, ಏಕೆಂದರೆ ಆತ ಕುಡಿದಿದ್ದ. ಹೇಳಿ ಯಾರು ಕುಡಿದಿದ್ರು? ಹೊಡೆಸಿಕೊಂಡು ಮಗನೋ ಹೊಡೆದ ತಂದೆಯರು. ಹಾ, ತಂದೆನಾ? ಅಲ್ಲಿ ಎಲ್ಲಿದೆ ಪಕ್ಲಿಯರು? ತಂದೆ ತನ್ನ ಮಗನನ್ನು ಹೊಡೆದ, ಏಕೆಂದರೆ ಆತ ಕುಡಿದಿದ್ದ. ಅಯ್ಯ, ಹೆಂಗೆ ಹೇಳ್ತೀಯ? ಇದಕ್ಕೆ ಉತ್ತರವೇ ಇಲ್ಲ. ಇಬ್ಬರೂ ಕುಡಿದು ಬಡ್ದಾಡ್ಕೊಂಡ್ರು ಅಂದ್ಬಿಡದ ಅಷ್ಟೇ. ಅವನು ನೀವು ನೋಡ್ದ, ಆಮೇಲೆ ಅವನು ನೋಡ್ದ ಅಂತ. ಕೊಡಿ ಎಷ್ಟು ಕನ್ನಡ, ಕನ್ನಡ ಏನಮ್ಮ ಯಾರಾದರೂ ಕಲಿಬೇಕು? ಭಾಳ ಕಷ್ಟ ಇದೆ ಕನ್ನಡ. ಕನ್ನಡದಂಥ ಕಷ್ಟಕರವಾದಂಥ ಭಾಷೆ ಇಲ್ಲ, ಕನ್ನಡದಂಥ ಸುಂದರವಾದಂಥ ಭಾಷೆ ಇಲ್ಲ. ಒಂದು ಅಕ್ಷರ ವ್ಯತ್ಯಾಸ ಆದರೆ ಅರ್ಥ ಚೇಂಜ್ ಆಗುವಂಥ ಅದ್ಭುತ ಭಾಷೆ ನಮ್ಮ. ಈ ನೋಡಿ ಮಳೆ ಬರ್ತಾ ಇದೆ. ಮಳೆ ಬಗ್ಗೆನೇ ಕನ್ನಡದಲ್ಲಿ ಎಷ್ಟು ಸ್ವಾರಸ್ಯಕರವಾದಂಥ ಮಾತುಗಳಿದೆ ಗೊತ್ತಾ? ಏನು ಪ್ರಿಯೆ, ಮಳೆ ಬರುತ್ತಿದೆ. ಹಾ ಪ್ರಿಯೆ, ಮಳೆಯಲ್ಲಿ ನಾ ನೆನೆದಿರುವೆ, ನನಗೆ ಬೇಕಾದದ್ದು ಕೊಡೆ. ಹೌದಾ ಪ್ರಿಯೆ, ನಾನು ಮಳೆಯಲ್ಲಿ ನೆನೆದಿರುವೆ, ನನಗೆ ಬೇಕಾದದ್ದು ಕೊಡೆ. ಹೀಗೆ ಕೈ ಮಾಡಿದ್ರೆ ಏನಾಯ್ತು? ಅಂಬ್ರೆಲ್ಲ ಈಗೆಲ್ಲರೂ ಹಿಡಿದಿದ್ದೀರಾ, ಕೊಡೆ. ಕೈ ಚೇಂಜ್ ಮಾಡಿದ ಮಾತ್ರಕ್ಕೇನೆ ಅರ್ಥ ಚೇಂಜ್ ಆಗುತ್ತೆ ಕನ್ನಡ ಭಾಷೆ ವೈಶಿಷ್ಟ್ಯ. ಪ್ರಿಯೆ, ನಾ ಮಳೆಯಲ್ಲಿ ನೆನೆದಿರುವೆ, ನನಗೆ ಬೇಕಾದ್ದು ಕೊಡೆ. ನೋಡಿ, ಅದಕ್ಕೆ ಕನ್ನಡ ಕಲಿಸ್ರಿ ಮಕ್ಕಳಿಗೆ, ರಸಿಕರಾಗ್ತಾರೆ, ಕವಿಗಳಾಗ್ತಾರೆ, ಆ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳುವಂಥ ಜಾಣರಾಗ್ತಾರೆ, ಜೀವನದಲ್ಲಿ ನಗನಗ್ತಾ ಇರ್ತಾರೆ. ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ, ಹೌದಾ? ತೇರುಗಳಾಗುತ್ತೆ ಜಾತ್ರೆಯಲ್ಲಿ, ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ಎಳೆಯುವ ತೇರು ನೋಡೋರು ಯಾರು? ಮುದುಕರು, ವಯಸ್ಸಾದವರು, ಅಜ್ಜಂದರು, ಅಜ್ಜಮ್ಮಗಳು.
ನಾವು ಯಂಗ್ಸ್ಟರ್ಸ್ ಹೋಗಿರ್ತಾರೆ ಇವರೆಲ್ಲ ಈ ಕ್ಯಾಕೆ ಹೊಡಿತಾವಲ್ಲ ಇವರೆಲ್ಲ, ಹಾ ಇವರೆಲ್ಲ ಯಾಕೆ ಜಾತ್ರೆಗೆ ಹೋಗ್ತಾರೆ? ತೇರು ನೋಡ್ತಾರೆ ಇವರು? ಸತ್ರು ನೋಡಲ್ಲ, ತೇರೆಗೆ ಯಾರ್ಯಾರು ಬಂದಿದಾರೋ ಅವ್ರು ನೋಡ್ತಿರ್ತಾರೆ. ಹಾ ಅದಕ್ಕೆ ಈ ಭಾಷೆಯಲ್ಲಿ ಎಷ್ಟು ಟ್ವಿಸ್ಟ್ ಇದೆ ಅಂದರೆ, ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ, ಅದು ಮುದುಕರಿಗಾಯಿತು. ಹುಡುಗರಿಗೆ ಜಾತ್ರೆಯಲ್ಲಿ ಎಳೆ ಅಲ್ಲಿ ಫುಲ್ ಸ್ಟಾಪ್ ಹಾಕಿ ಯುವತೇರನ್ನು ನೋಡುವುದು ಬಹಳ ಚಂದ. ನೋಡಿ ಒಂದೇ ಒಂದು ಸ್ಪೇಸ್ ಬಿಟ್ಟದ್ದಕ್ಕೆ ಕನ್ನಡ ಎಷ್ಟು ಸಮೃದ್ಧವಾಗಿ ನಮ್ಮ ಮುಂದೆ ತೆರೆದುಕೊಳ್ತು. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ಭಾಷೆ ಪ್ರೇಯಸಿ ಇದ್ದಂಗೆ, ನೀನದನ್ನು ಎಷ್ಟು ಪ್ರೀತಿಸ್ತೀಯೋ ಅಷ್ಟು ನಿನಗೆ ಒಳ್ಳೆಯದು, ಅಷ್ಟು ನಿನಗೆ ಸೌಂದರ್ಯನ ತೋರಿಸುತ್ತೆ ಅಂತ. ಅದಕ್ಕೆ ಸುಮ್ಮನೆ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ತೀರಮ್ಮ, ಈ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮ್ಗೆ ಹಾಕೋದ್ರಲ್ಲಿ ತಂದೆಗಳದ ಪಾತ್ರ ಏನೂ ಇಲ್ಲ, ಎಲ್ಲ ನಿಮ್ಮದೇ ಅಮ್ಮ. ತಾಯಿ ಅಂದಿರ್ತೇವೆ, ಅಯ್ಯೋ ನನ್ನ ಮಗು ನಿಮ್ಮ ಥರ ಆಗೋದು ಬೇಡ, ಕನ್ನಡ ಮೀಡಿಯಂ ಬೇಡ ಬೇಡ ಬೇಡ. ಅವನು ಏನಾಗಿದ್ದಾನೆ, ಬೆಂಗಳೂರಿನಲ್ಲಿ ಮನೆ ಮಾಡಿದ್ದಾನೆ, ಒಳ್ಳೆ ಜಾಬಲ್ಲಿದ್ದಾನೆ, ಮನೇಲಿ ಗಾಡಿ ಇದೆ, ನಿಮಗೊಂದು ಗಾಡಿ ಇದೆ, ಅವನಿಗೊಂದು ಗಾಡಿ ಇದೆ, ಮಗುಗೂ ಸ್ಕೂಲಿಗೆ ಬಿಟ್ಟು ಬರೋಕ್ಕೊಂದು ಗಾಡಿ ಇದೆ, ಆದರೂ ಇಂಗ್ಲೀಷ. ಅಯ್ಯಪ್ಪ ಏನು ಸಿಂಗಾರ, ಏನಾ ಮಗುನ. 5 ವರ್ಷ 10 ತಿಂಗಳಿಗೆ ಕನ್ನಡ ಮೀಡಿಯಂನಲ್ಲಿ ಅಡ್ಮಿಷನ್ ಹೌದಾ? ಆದರೆ ನಿಮ್ಮದು ಬೇಬಿ ಸಿಟ್ಟಿಂಗ್, 2 ವರ್ಷಕ್ಕೆ ಮಕ್ಕಳಿಗೆ ಶಾಲೆ. ಮಕ್ಕಳು 5 ವರ್ಷ 10 ತಿಂಗಳಾಗೋವರೆಗೂ ಹೊರಗಡೆ ಹೋಗಬೇಕು ಅನ್ಸಲ್ಲ, ಮಕ್ಕಳಿಗೆ ಭಯ ಇರ್ತವೆ, ಒಳಗಡೆ ಒಳಗಡೆನೇ ಇರ್ತವೆ, ಎಲ್ಲದಕ್ಕೂ ಮಮ್ಮಿಯಿಂದ ಅಡ್ಕತ್ತವೆ, ಅಪ್ಪನ ಕರೀತಿರ್ತವೆ. ಆದರೆ 5 ವರ್ಷ 10 ತಿಂಗಳಾದ ಮಕ್ಕಳು ನೋಡಿ, ಹೊರಗಡೆ ಹೋಗ್ಬೇಕು ನಾವು ಅಂತ ಅನಿಸುತ್ತೆ ಮಕ್ಕಳಿಗೆ. ಆಟ ಆಡಬೇಕು, ಬುಗುರಿ ಆಡಬೇಕು, ಫ್ರೆಂಡ್ಸ್ ಇದ್ದಾರೆ, ನಂತರ ಹೊರಗಡೆ ಜನ ಇದ್ದಾರೆ ಅಂತ ಅನಿಸಿದಾಗ ಆ ಹುಡುಗ ಹೊರಗಡೆ ಹೋಗೋಕ್ಕೆ ಇಷ್ಟಪಡ್ತದೆ, ಆವಾಗ ಶಾಲೆಗೆ ಹಾಕಬೇಕು. ಇದು ಕನ್ನಡ ಶಾಲೆಗಳ ಒಂದು ರೂಲು. ನಾವೇನು ಮಾಡ್ತೀವಿ, ಅಯ್ಯೋ ಇಂಗ್ಲೀಷ್ನವನಾಗೆ ಹುಟ್ಟಬೇಕು ಇವನು ಅಂತ ಹೇಳಿ 2 ವರ್ಷಕ್ಕೇನೆ ಬೇಬಿ ಸಿಟ್ಟಿಂಗ್ ಕಳಿಸ್ತೀವಿ. ಇಷ್ಟೇ ಇರ್ತದೆ ಮಗು, ಇಷ್ಟೇ ಚಡ್ಡಿ, ಇಷ್ಟೇ ಶರ್ಟು, ಟೈ ಇಲಿಬಾಲ, ಅದು ಬೆಳಗ್ಗೆ ತೂಕುಡಿಸ್ತಾ ಇರ್ತದೆ, ತಲೆ ಮೇಲೆ ನೀರು ಸುರಿವಿ, ಅಯ್ಯೋ ಬಸ್ ಬರ್ತೆ ಬೇಗ ರೆಡಿ ಆಗಬೇಕು. ಹಾಂ ಅದಕ್ಕೂ ಚಡ್ಡಿ ಹಾಕಿ, ಪ್ಯಾಂಟ್ ಹಾಕಿ, ಶೂಸ್ ಹಾಕಿ, ಬುತ್ತಿ ಕಟ್ಟಿ, ಟಿಫಿನ್ ಕ್ಯಾರಿಯರ್ ರೆಡಿ ಮಾಡಿ, ಓ ವಿಶಾಲಾಕ್ಷಮ್ಮ ಬಸ್ ಬಂತು ಅಂತ ಯಾರೋ ಕೂಗಿಬಿಡ್ತಾರೆ. ಓ ಬಂದೆ ಕಣೆ ಅಂತ ಇವಳು ಮೇಕಪ್ ಮರೆತು ಬಿಟ್ಟಿರ್ತಾಳೆ, ಟೈಮ್ ಇಲ್ಲ, ಮಗುನ ರಿಪೇರಿ ಮಾಡೋದ್ರೊಳಗಡೆ ಆಗೋಗಿದೆ. ಪಾಪ ಅದೀ ಕರಿ ನೈಟಿ ಮೇಲೆ ಒಂದು ಟವಲ್ ಹಾಕೊಂಡ್ಬಿಡ್ತಾಳೆ. ಹಾಂ ಮೇಕಪ್ ಬಿಡಲ್ಲ, ಕನ್ನಡಿ ಮುಂದೆ ಹೋಗ್ತಾಳೆ, ಇಲ್ಲೆಲ್ಲೋ ಇರ್ತವೆ ಕೂದಲು, ಮುಂದೆಲ್ಲ ಹೋಗ್ಬಿಟ್ಟಿರ್ತವೆ, ಹಿಂದಿಂದ ಎಳಕೊಂಡು ಮುಂದೆ ಹಾಕತ್ತಾಳೆ. ಮುಂಗುರುಳು ಅದು, ಮುಂಗುರುಳು ನೀವು ಎಳ್ಕೊಂಡು ಹಾಕಬಾರ್ದಮ್ಮ, ಅದೇ ಬೀಳಬೇಕು. ಹಾಂ ಅದನ್ನ ಎಳ್ಕತ್ತಾಳೆ, ಕರಿ ಮುಖ, ಸ್ವಲ್ಪ ಪೌಡ್ರ್ ಮೆತ್ತಕತ್ತಾಳೆ, ಲಿಪ್ಸ್ಟಿಕ್ ಮರಿಯಲ್ಲ. ಆ ಮಗು ರಮ್ಮ ನಿಂಗೆ ನೋಡ್ತಿರ್ತದೆ, ಅಮ್ಮ ಏನೋ ತಿಂತಿದ್ದಾಳೆ ನನಗೆ ಕೊಡದೆ ಅನಿಸ್ಬಿಟ್ಟು ಅಂತ ಮಾಡ್ಕೊಂಡು ನಡಿಯ ಅಂತ ಕರ್ಕೊಂಡು ಹೋಗ್ತಾಳೆ. ಅಲ್ಲಿಗೆ ಹೋಗಿ ನಿಂತ ಮೇಲೆ, ಅಯ್ಯೋ ಬಸ್ ಪಂಚರ್ ಆಗಿದೆ ಅಂತೆ ವಿಶಾಲಾಕ್ಷಮ್ಮ, ಇನ್ನೂ 1/2 hour ಲೇಟ್ ಅಂತೆ. ಬಡ್ಡಿ ಮಗ ಡ್ರೈವರ್ ಮೊದಲೇ ಹೇಳಿದೆ, ನಾನು ಇನ್ನೂ ಸೀರೆ ಗೆರೆ ಚುಡಿದಾರ ಹಾಕೊಂಬರ್ತಿದ್ದೆ. ಹಾಂ ಏನು ಮಾಡೋಕ್ಕಾಗಲ್ಲ, ಬಿಸಿಲು ಏರ್ತದೆ, ಈಗ ಬೆಂಗಳೂರು ಬಿಸಿಲು, ನಮ್ಮ ಉತ್ತರ ಕನ್ನಡ ಬಿಸಿಲು ಎಲ್ಲ ಒಂದೇ, ಫುಲ್ ಬಿಸಿಲು. ಇವಳು ಮೇಕಪ್ ಎಲ್ಲ ಇಳಿಯೋದಕ್ಕೆ ಶುರುವಾಗುತ್ತೆ, ಮುಂಗುರುಳು ಜುಟ್ಟಕ್ಕೆ ಕೂತ್ಕೊಳ್ತದೆ. ಹಾ ಕರಿ ಮುಖದಲ್ಲಿ ಎದ್ದು ಕಾಣ್ತಿರೋದು ಲಿಪ್ಸ್ಟಿಕ್ ಜಾಸ್ತಿ ತಿಕ್ಕಂಬಿಟ್ಟಿರ್ತಾಳೆ ಅವಸರಕ್ಕೆ. ಕರಿ ಮುಖ, ಕೆಂಪು ತುಟಿ, ಹೆಗ್ಗಣ ತಿಂದು ಬೇಕ ಕಂಡಂಗೆ ಕಾಣ್ತಿರ್ತಾಳೆ. ಹಾ ಬಸ್ ಮಗು ನಿಂತ್ಕೊಂಡ್ಬಿಡ್ತಾಳೆ. ಆಮೇಲೆ ಬಸ್ ಬಂದ್ಮೇಲೆ ಅದ್ರೊಳಗಡೆ ಆ ಮಗುನ ಹಾಕಿ ಟಾಟ. ಏನು ವಿಶಾಲಾಕ್ಷಮ್ಮ, ಇಷ್ಟು ಚಿಕ್ಕ ಮಗುನ ಸ್ಕೂಲ್ಗೆ ಹಾಕಿದ್ದೀರಿ, 2 ವರ್ಷ ಇಷ್ಟಕ್ಕೆ, ಅಯ್ಯೋ ಈ ಸೀಟಿಗೆ ಭಾಳ ಕಷ್ಟಪಟ್ವಿ ಗೊತ್ತಾ? ಹೌದು, ಈ ಸ್ಕೂಲಲ್ಲಿ ಸೀಟ್ ಸಿಗೋದು ಕಷ್ಟ, ಇಷ್ಟು ಮಗುಗೆ ಎಷ್ಟು ಬೇಗ ಹ್ಯಾಕ್ ಸೀಟ್ ಸಿಗ್ತೋ, ಅಯ್ಯೋ ನಾನು ಪ್ರೆಗ್ನೆಂಟ್ ಇರುವಾಗಲೇ ಬುಕ್ ಮಾಡಿದ್ವಿ ಗೊತ್ತಾ? ಕನ್ನಡ ಶಾಲೆಯಲ್ಲಿ ಮನೆ ಮನೆಗೆ ಬಂದು ಕರೀತಾರೆ ನಿಮ್ಮ ಮಗುನ ಕನ್ನಡ ಶಾಲೆಗೆ ಸೇರಿಸ್ರಿ. ಹಾಂ ಕನ್ನಡ ನಾವೆಲ್ಲ ಇಂಗ್ಲೀಷ್ ಕಲ್ತೀವ, ಇಂಗ್ಲೀಷ್ ಕಲಿಯೋದು ಬೇಡ ಅನ್ನಲ್ಲ, ಅಂತಾರಾಷ್ಟ್ರೀಯ ಭಾಷೆ ಅದನ್ನು ಕಲಿಬೇಕು, ಆದರೆ ಇದನ್ನು ಬಿಟ್ಟು ಅದನ್ನು ಕಲಿಬಾರ್ದು, ಇದನ್ನು ಬಿಡಬಾರ್ದು. ಈಗ ನೀವು ನಂಬ್ತಿರೋ ಇಲ್ಲ, ನಮ್ಮ ಕಾರ್ಯಕ್ರಮಗಳನ್ನ ಬೇರೆ ಚಾನೆಲ್ಗಳಲ್ಲಿ ತೋರಿಸ್ತಿರ್ಬೇಕಾದ್ರೆ ಕೆಳಗಡೆ ಇಂಗ್ಲೀಷ್ ಏನು ಏನು ನೆನ್ತಿರೋಕೆ ಸಬ್ಲೈನ್ಸಾ, ಹಾಂ ಸಬ್ಟೈಟ್ಲ್ಗಳು ಹಾಕಿ ತೋರಿಸ್ತಿದ್ದಾರೆ ಗೊತ್ತಾ ನಿಮಗೆ? ನಾವು ಬಿ ಕಾಮ್ ಆಗಿದೆ ಬಿಡಿ, ಅದು ಯಾಕೆ ಪಾಸ್ ಆದ್ನೋ ಪರಮಾತ್ಮನಿಗೆ ಗೊತ್ತು. ನಾನು ಯಾವತ್ತು ಶಾಲೆಗೆ ಓದೋದು, ನಮ್ಮ ತಂದೆ ಮೇಷ್ಟ್ರಾಗಿದ್ರು, ಕನ್ನಡ ಶಾಲೆಯಲ್ಲೇ ಕಲಿತೆ ನಾನು, ಬಿ ಕಾಮ್ವರೆಗೂ ಕನ್ನಡ ಮೀಡಿಯಮ್ಮೇ. ಆದರೆ ಬಿಜಿ ಸಾಹಿತ್ಯವನ್ನು ಓದೋದಕ್ಕೆ ಶುರು ಮಾಡಿದಾಗ ನನಗನ್ನಿಸ್ತು ಎಷ್ಟು ಅದ್ಭುತವಾಗಿದೆ ಸಾಹಿತ್ಯ. ಓ ಈ ಪ್ರಾಣೇಶ್ ನೀವು ಇಂಗ್ಲೀಷಲ್ಲಿ ಮಾತಾಡ್ತೀರಾ? ಮಾತಾಡಲ್ಲ,
ನಾನು ಅಮೇರಿ ಇಲ್ಲೇ ಆಗಲೇ ಯಮುನಾ ಶ್ರೀನಿಧಿಯವರು ಬಂದಿದ್ರು, ಅಮೇರಿಕಾಗೆ ಹೋಗಿ ಬಂದಿ, ಆಸ್ಟ್ರೇಲಿಯಾ, ನಾವೆಲ್ಲ ಫಾರಿನ್ಗೆ ಹೋಗಿ ಬಂದಿದ್ದೀವಿ. ಅಲ್ಲಿ ನಾವು ಇಂಗ್ಲೀಷಲ್ಲಿ ಮಾತಾಡಿಲ್ಲ, ಕನ್ನಡದಲ್ಲೇ ಮಾತಾಡಿದ್ದೀವಿ. ಯಾಕೆ ಹೇಳಿ? ಕರಸದವ್ರು ಇಂಗ್ಲೀಷ್ನವರಲ್ಲ, ಅಲ್ಲಿ ನೆಲೆಸಿರೋ ನಿಮ್ಮಂಥ ಕನ್ನಡಿಗರು. ಅಕ್ಕ ಅಂತ ಸಂಸ್ಥೆ ಇದೆ, ಸಿಡ್ನಿ ಕನ್ನಡ ಸಂಘ ಇದೆ, ದುಬೈ ಕನ್ನಡ ಸಂಘ ಇದೆ, ಅಲ್ಲೆಲ್ಲ ಹೋಗಿ ಕನ್ನಡ ಮಾತಾಡಿದ್ವಿ. ಆ ಜನ ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಅಲ್ಲಿ ಅವ್ರಿಗೆ ಹೇಳ್ತಾರೆ. ಇದು ಭಾಷೆ ಬಗ್ಗೆ ಬಲು. ಹಾಗೆ ಜಾತ್ರೆಯಲ್ಲಿ ಎಳೆಯುವ ತೇರಾಯಿತು, ಕೊಡೆ ಆಯಿತು. ಹಾಂ, ಇಲ್ಲಿ ನೋಡಿ, ಈಗ ಆಗಲೇ ಸುಮಾರು ಒಂದು 2,000 ಜನ ಇದ್ರು. ಚೇರ್ ಎಷ್ಟು ಹಾಕಿದ್ರು ವಿಶ್ವನಾಥ್ ಅವ್ರನ್ನ ಕೇಳಬೇಕು, ಎಷ್ಟು ಚೇರ್ಸ್ ಹಾಕಿದ್ರು ಗೊತ್ತಿಲ್ಲ. ಈ ಸಭೆಯಲ್ಲಿ ಸುಮಾರು 2,000 ಜನರಿದ್ದಾರೆ. ಏನು ಅನಿಸ್ಲಿಲ್ಲ ನಿಮಗೆ? ಹೌದಾ? ಸಿಂಪಲ್ ಸೆಂಟೆನ್ಸ್. ಈ ಸಭೆಯಲ್ಲಿ ಸುಮಾರು 2,000 ಜನರಿದ್ದಾರೆ. ಇದನ್ನೇ ಸ್ವಲ್ಪ ಚೇಂಜ್, ಶಬ್ದಗಳನ್ನ ಚೇಂಜ್ ಮಾಡ್ಬೇಕು ಸರ್, ಅದನ್ನ ಹೇಳಬಾರ್ದು. ಈ ಸಭೆಯಲ್ಲಿ 2,000 ಜನ ಸುಮಾರು ಇದ್ದಾರೆ. ಹೌದಾ? ಸುಮಾರು 2,000 ಅನ್ನೋದಕ್ಕೂ 2,000 ಸುಮಾರು ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಇದು ಕನ್ನಡ ಭಾಷೆಯ ವೈಶಿಷ್ಟ್ಯ. ಹೆಸರುಗಳು ಈಗ ಸತ್ತ ಅನ್ನಕ್ಕೆ ನೀವು ಇಂಗ್ಲೀಷಲ್ಲಿ 3-4 ಡೆಡ್, ಡೈಡ್, ಸ್ಯಾಡ್ ಡಿಮೈಸ್, ನೋ ಮೋರ್, ಪಾಸ್ಡ್ ಅವೇ, ಮುಗಿದೋಯ್ತು. 5 ಬಿಟ್ಟರೆ ಬೇರೆ ಎಕ್ಸ್ಪೈರ್ ಮುಗಿತಾ. ರಿಪ್ ರಿಪ್ ಅಲ್ಲ, ಅದು ಫೋಟೋಗೆ ಹಾರ ಹಾಕಿದ ಮೇಲೆ ರಿಪ್. ಯಾರಾದ್ರು ಮಲಗಿದಾಗ, ಓ ಇವರು ಡೈಟ್ ಆಯ್ತರ, ಡೆಡ್ ಆಯ್ತಾ ಅಂತೀರಾ, ಓ ರಿಪ್ಪಾ ಅಂತೀರ. ಫೋಟೋ ಕಾರ ಹಾಕಿದ್ಕೆ ರೆಸ್ಟ್ ಇನ್ ಪೀಸ್ ಅಂತ. ಕನ್ನಡದಲ್ಲಿ ಎಷ್ಟು ಶಬ್ದಗಳಿದೆ ರೀ ಸತ್ತ ಅನ್ನೋದಕ್ಕೆ? ಅಂತ ಕೆಟ್ಟ ಶಬ್ದ, ಕೆಟ್ಟ ಘಟನೆಗೆ ಅಷ್ಟು ಶಬ್ದ ಇರಬೇಕಾದ್ರೆ ಇನ್ನು ಶೃಂಗಾರಕ್ಕೆ ಎಷ್ಟು ಶಬ್ದ ಇರಬೇಡ ಇಲ್ಲಿ ಅಲ್ವಾ? ಸತ್ತ ಇವು ಕಾಮನ್ ಆಯಿತು. ಮೊದಲು ಸ್ಟ್ಯಾಂಡರ್ಡ್ ನೋಡೋಣ. ಸ್ವರ್ಗಸ್ಥರಾದರು, ವೈಕುಂಠವಾಸಿಗಳಾದರು, ಮತ್ತೆ ದೈವಾಧೀನರಾದರು, ಪರಂಧಾಮವನ್ನು ಇದ್ದಿದರು, ವೈಕುಂಠವಾಸಿಗಳಾದರು, ಪಂಚಭೂತಗಳಲ್ಲಿ ಲೀನವಾದರು, ಲಿಂಗೈಕ್ಯರಾದರು, ಸ್ವರ್ಗಸ್ಥರಾದರು, ವಿಧಿವಶರಾದರು, ವೆರಿ ಗುಡ್ ಶಬಾಷ್, ವಿಧಿವಶರಾದರು, ಅಗಲಿದರು, ಅಸುನೀಗಿದರು, ನಿಧನರಾದರು, ಇವೆಲ್ಲ ಸ್ಟ್ಯಾಂಡರ್ಡ್ ಆಯ್ತು. ಇನ್ನು ಕಾಮನ್ ಯಾವ್ಯಾವು? ಸತ್ರು, ಹೊಗೆ ಹಾಕಿಸ್ಕೊಂಡ್ರು. ಏನು ಇವರೇ ಹೋಗಿ ಹೊಗೆ ಹಾಕ್ಯಾರ ಅನ್ನಂಗೆ ಮಾಡ್ತಾರ, ಹೊಗೆ ಹಾಕೊಂಡ್ರು. ಮತ್ತೆ ಒಬ್ಬೊಬ್ರೇಳಿ ಒಬ್ಬೊಬ್ರೇಳಿ ನೆಗದು ಬಿದ್ದು ಅದ್ರು. ಅದೇನಾದ್ರು ಸ್ಪೋರ್ಟ್ಸ್ ಮೀಟ್, ಆ ಲಾಂಗ್ ಜಂಪ್, ಹೈ ಜಂಪ್ ಮಾಡಿ ನೆಗದು ಬಿದ್ದರು ಅನ್ನಕ್ಕೆ, ನೆಗದು ಬೀಳೋದು ಅಂದರೆ ಜಂಪ್ ಮಾಡ್ದಂಗಪ್ಪ. ಆದರೂ ಸತ್ತ ಅನ್ನೋ ಅರ್ಥ ಕೊಡುತ್ತೆ. ಮತ್ತೆ ಕಂಡಕ್ಟರ್ ನೋಡಿ, ಯಾರೋ ಟಿಕೆಟ್ ತಗೊಂಡ. ಹೌದಾ? ಮತ್ತೆ ಮರಣ, ಏ ಸ್ಟ್ಯಾಂಡರ್ಡ್ ಶಬ್ದ. ಗೂಟು ಕುಂತ, ಚಾಪೆ ಹಾಸ್ಕೊಂಡ. ಅವನೇ ಹಾಸ್ಕೊಂಡಿದ್ರೆ ಅವನ ಯಾಕೆ ಸಾಯ್ತಿದ್ದ? ಅವ್ನು ಸತ್ ಮೇಲೆ ಚಾಪೆ ಹಾಸಿದಾರೆ ಯಾರು? ಹಾ, ಫ್ಲೆಕ್ಸ್ ಆದ ಅಂತ ಈ ಊರೆಲ್ಲ ಜಾಸ್ತಿ. ಹೌದಾ? ನೋಡಿ, ಬಕೆಟ್, ಕಿಕ್ ದಿ ಬಕೆಟ್ ಅಂತೊಂದಿದೆ, ನಾವಂತೂ ಕೇಳಿಲ್ಲಪ್ಪ. ಓ, ನಿಮ್ಮ ಫಾದರ್ ಹೇಗೋದ್ರು, ಈಸ್ ಕಿಕ್ ದಿ ಬಕೆಟ್ ಏನೋ ಅಂತೀವ. ನಮ್ಮ ಟಾಯ್ಲೆಟ್ಗಳು ಚಿಕ್ಕದು, ಅದರಲ್ಲೇ ಒಂದು ಚಿಕ್ಕ ಬಕೆಟ್ ಇಟ್ಕೊಂಡಿರ್ತಾರೆ. ಹೊರಗಡೆ ಬರೋ ಔಷಧದಲ್ಲಿ ಬಕೆಟ್ ಹೋದ್ರೆ ಅದು ಕಿಕ್ ದಿ ಬಕೆಟ್ ಅಪ್ಪ. ಕಿಕ್ ದಿ ಬಕೆಟ್ ಅಂದರೆ ಸತ್ತ ಅಂತ ನಾನು ಎಲ್ಲೂ ಕೇಳಿಲ್ಲ. ಹೌದಾ? ಇನ್ನು ಸ್ವಾಮಿಗಳು ದೊಡ್ಡವರು, ಅವರಿಗೆಲ್ಲ ಅದ್ಭುತವಾದಂಥ ಶಬ್ದಗಳು ಬಳಸ್ತೀರಿ. ಸ್ವಾಮಿಗಳು ಲಿಂಗೈಕ್ಯರಾದರು, ಶಿವಾಧೀನರಾದರು. ಯಾಕೆ? ಅವರ ವ್ಯಕ್ತಿತ್ವದ ಮೇಲೆ ಶಬ್ದ ಬಳಸೋದು ಕಲಿಸುತ್ತೆ ಕನ್ನಡ ನಮಗೆ. ಎಲ್ರಿಗೂ ಒಂದೇ ಶಬ್ದ ಇಲ್ಲಿ ಇಲ್ಲಿ. ಅಲ್ಲಿ ಡೆಡ್ ಅಂದರೆ ಇಂಗ್ಲೀಷ್ನಲ್ಲಿ ಎಲ್ಲದಕ್ಕೆ ಬಂತು. ಓ, ಪ್ರಾಣೇಶ್ ಈಸ್ ಡೆಡ್, ಡಾಗ್ ಈಸ್ ಡೆಡ್, ನಾಯಿ ನಾನು ಒಂದೇ. ಹೌದಾ? ಆದರೆ ಕನ್ನಡದಲ್ಲಿ ಆ ವ್ಯಕ್ತಿ ಹಿಡಿದಿರೋ ಸೀಟು, ಆ ವ್ಯಕ್ತಿ ಹಿಡಿದಿರೋ ಘನತೆ, ಅವನು ಹಿಡಿದಿರೋ ಸ್ಥಾನಮಾನಗಳ ಮೇಲೆ ಶಬ್ದ. ಈ ಸ್ವಾಮಿಗಳು ತೀರ್ಕೊಂಡ್ರೆ, ಓ, ಸ್ವಾಮೀಜಿಯವರು ಲಿಂಗೈಕ್ಯರಾದರು, ಸ್ವರ್ಗಸ್ಥರಾದರು, ಶಿವಾಧೀನರಾದರು, ಪರಂಧಾಮ ಸ್ವಾಮಿಗಳಿಗೆ. ಅದೇ ಯಾರೋ ತಿಪ್ಪೇಸಿ ಅನ್ನೋನು ಇಲ್ಲಿ ಯಾರಾದರೂ ಇದ್ರೆ ಅವರಲ್ಲ. ತಿಪ್ಪೇಸಿ ಅನ್ನೋನು ಕುಡಿದು ಚರಂಡಿಲಿ ಬಿದ್ದು ಸತ್ತಿದ್ದಾದ್ರೆ, ಓ, ತಿಪ್ಪೇಶಿಯವರು ಸ್ವರ್ಗಸ್ಥರಾದರು ಅಂತ ಯಾರು ಅನ್ನಲ್ಲ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆ ಪಕ್ಕದಲ್ಲಿರುವಂಥ ಅಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಕುಳಿತಂಥ, ಚೇರ್ ಮೇಲೆ ಕುಳಿತಂಥ ಚೇರ್ಮನ್ರೇ, ನಿಂತಂಥ ನಾಯಕರಿಗೆಲ್ಲ ಬಸವರಾಜ ಮಾಮಾನಿ ಮಾಡೋ ನಮಸ್ಕಾರಗಳು.
ನಾ ಫಸ್ಟ್ ಯಾಕೆ ಮಾತಾಡ್ತೀನಿ ಅಂತ ಹೇಳಿದ್ನಿ ಅಂತಂದ್ರೆ ನನಗೆ ಚಳಿ ತಾಳದು ಹಂಗಿಲ್ಲರಿ. ನಡಿಕೊಂತ ಕೂಡ ಬದಲು ಫಸ್ಟ್ ಮಾತಾಡ್ಕೊಂಡು ಕಡೆಕಾಗ್ಬಿಡಕು ಉದ್ದೇಶ ದಯವಿಟ್ಟು ಇದು ಚಳಿಯಾಗಿದ್ದು ಬೇಡ್ರಿ ಇದು ಮತ್ತೆ ಇದು ಜಾಸ್ತಿ ಗಾಳಿ ಬಿಡ್ತಿದ್ದು ಅದಕ್ಕೆ ಸ್ವಲ್ಪ ತಕೊಂಬಿಡ್ರಿ ಅದು ಬೇಸಿಗೆಯಲ್ಲಿ ಚಲೋ ರೀ ಇದು. ದಯವಿಟ್ಟು ನಿಮಗೆ ಇಲ್ಲಿ ಬಂದಂಥ ಭಾಳ ಜನ ಗಂಡಸರಿದ್ದರೆ ಭಾಳ ಸಂತೋಷ. ಗಂಡಸರಿಗೆ ಒಂದು ವಿನಂತಿ, ಅದೇ ಥರ ಹೆಂಗಸರಿಗೆ ಕೂಡ ವಿನಂತಿ ಇರ್ತದೆ. ಇಬ್ಬರು ಅರ್ಥ ಮಾಡ್ಕೋಬೇಕು. ಗಂಡಸರ ದಯವಿಟ್ಟು ನಿಮಗೆ ಚಳಿ ಜಾಸ್ತಿ ಅನಿಸ್ತು ಅಂತಂದರೆ ಫೋನ್ ಹಚ್ಚಿ ನಿಮ್ಮ ಹೆಂಡತಿ ಜೊತೆಗೆ ಮಾತಾಡ್ರಿ. ರಕ್ತ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತದೆ, ವಾರ್ಮ್ ಅಪ್ ಆಗ್ತಾರೆ ಅಂತ ಹೇಳ್ತೀನಿ. ಅದೇ ರೀತಿ ಹೆಣ್ಮಕ್ಳಿಗೆ ಕೂಡ ಇದೇ ಮಾತನ್ನು ಹೇಳ್ತೀನಿ ಅಂತ ಹೇಳ್ತಾ ಒಂದ್ಸಲ ಜೋರಾದ ಚಪ್ಪಾಳೆ ಇರಲಿ ಬಂಧುಗಳೇ. ನಮ್ಮ ಮೂರ್ತಿ ಸರ್ ಅವರು, ರೋಟರಿಯನ್ ಮೂರ್ತಿ ಸರ್ ಅವರು 6-15ಕ್ಕೆ ನಿಮ್ಗೆ ವೇದಿಕೆ ಕೊಡ್ತೀನಿ ಅಂತಂದ್ರು, ಹೆಚ್ಚು ಕಡಿಮೆ 7-15 ಆಗ್ಲಿಕ್ಕೆ ಬಂತ್ರಿ. ಕೇವಲ ಒಂದು ತಾಸು ಲೇಟ್ ಅಷ್ಟೇ. ಇಡೀ ಜಗತ್ತಿನಲ್ಲಿ ಯಾವುದೇ ಕಾರ್ಯಕ್ರಮ ಸರಿಯಾದ ಟೈಮಿಗೆ ಎಲ್ಲಿ ಸ್ಟಾರ್ಟ್ ಆಗಲ್ಲ ಅದು ಇಂಡಿಯಾದಾಗ ಸ್ಟಾರ್ಟ್ ಆಗಲ್ಲ ರೀ. ನಾವು ಯಾವುದು ಸರಿಯಾದ ಟೈಮಿಗೆ ನಾವು ಯಾವುದು ಸ್ಟಾರ್ಟ್ ಮಾಡಲ್ಲ. ನಿಮಗೆಲ್ಲ ಗೊತ್ತದ, ಅಮೇರಿಕದ ಮೇಲೆ ಬಿಲ್ ಲಾಡೆನ್ ದಾಳಿ ಮಾಡಿದ, ಅವ್ರ ಸಹಚಾರ ಇಟ್ಕೊಂಡು 2 ವಿಮಾನ ತೊಗೊಂಡೋಗಿ ಗುದ್ದಾರೆ. ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಗೆ ಗುದ್ದಿದ್ದ, ಭಾಳಷ್ಟು ಜನ ತೀರ್ಕೊಂಡ್ರೆ ಬಂಧುಗಳೇ ಆ ಒಂದು ಬಿಲ್ಡಿಂಗ್ ಗುದ್ದಂಥ ಸಂದರ್ಭದಲ್ಲಿ. ಆದರೆ ಒಬ್ಬನೇ ಒಬ್ಬ ಭಾರತೀಯ ಸತ್ತಿದ್ದಿಲ್ಲ ಬಂಧುಗಳೇ. ಯಾಕಪ್ಪ ಅಂತಂದ್ರೆ ಸರಿಯಾದ ಟೈಮಿಗೆ ಯಾರೂ ಆಫೀಸ್ಗೆ ಹೋಗಿದ್ದಿಲ್ಲ, ಹಿಂಗಾಗಿ ಯಾರೂ ತೀರ್ಕೊಂಡಿದ್ದಿಲ್ಲ. ನಿಮ್ಮ ಧ್ವನಿ ನನಗೆ ಕೇಳಿಸ್ತಂತ ಭಾವಿಸ್ತೀನಿ ನಾನು. ಖುಷಿಯಾದಂಥ ಸಂದರ್ಭದಲ್ಲಿ ಚಪ್ಪಾಳೆ ತಟ್ಟಬೇಕು ಮನುಷ್ಯ. ಎರಡನೇ ಲೈನ್ನವ್ರಿಗೆ ಕೇಳಿಸ್ದಲ್ಲಿ ನನಗೆ ಗೊತ್ತಾಗಲ್ದ ಅಲ್ಲಿ ಯಾರು ಚಪ್ಪಾಳೆ ತಟ್ಟವಳ್ರು. ಯಾಕಂದ್ರೆ ನಿಮ್ಮನ್ನು ಉದ್ದೇಶ ನಾವು ಮಾತಾಡ್ತೀವಿ ನಾವು. ಆ ಎರಡು ಕೈ ಎತ್ತಿ ಮೇಲೆತ್ತಿ ಚಪ್ಪಾಳೆ ತಟ್ಟಿದ್ರೆ ಭಾಳ ಸಂತೋಷ. ಈ ಕಡೆಯವ್ರಿಗೆ ಕೇಳಿಸಂಗಲ್ಲ ಅಂತ ಕಾಣಿಸ್ತದೆ, ಅವರು ಅಷ್ಟೇ ಸೈಲೆಂಟ್ ಕುಂತಾರೆ. ಚಪ್ಪಾಳೆ ತಟ್ಟಲಿಕ್ಕೆ ಜೋಶ್ ಬರಬೇಕಾಗಿತ್ತ, ನಾನು ಯಾವಾಗಲೇ ಒಂದು ವಿನಂತಿ ಮಾಡ್ತೀನಿ. ವಿಶೇಷವಾಗಿ ಹೆಂಗಸರು ನೀವು ಚಪ್ಪಾಳೆ ತಟ್ಟುವಂಥ ಸಂದರ್ಭದಲ್ಲಿ ಈ ಕೈ ಹಿಂಗೆ ಮುಂದೆ ಮಾಡ್ಕೋಬೇಕಮ್ಮ. ಮಾಡಿಕೊಂಡು ಈ ಅಂಗೈ ಒಳಗಡೆ ನಿಮ್ಮ ಗಂಡನ ಫೋಟೋ ಕಲ್ಪನೆ ಮಾಡ್ಕೋಬೇಕು ನೀವು. ಅಂದ್ರೆ ಚಪ್ಪಾಳೆ ತಟ್ಟಲಿಕ್ಕೆ ಜೋಶ್ ಬರ್ತದೆ. ಒಂದು ಸ್ವಲ್ಪ ಚಪ್ಪಾಳೆ ತಟ್ಟಿ ನೋಡೋಣ. ಹಾಂ, ಇಲ್ಲಿ ಅಕ್ಕವ್ರು ನೋಡ್ರಿ ಎಷ್ಟು ಸಿಟ್ಟು ಐತಿ. ಆ ಜೋರು ಜೋರಾಗಿ ತಟ್ಲಾಕತ್ತಾರ ಸಂತೋಷ. ನೀವು ಗಂಡಸರು ಕೂಡ ಅಷ್ಟ, ನೀವು ಹಿಂಗ್ ಕೈ ಮುಂದೆ ತಂದ್ಕೋಬೇಕು. ತಂದುಕೊಂಡು ಈ ಅಂಗೈ ಒಳಗಡೆ ನಿಮ್ಮ ಹೆಂಡತಿ ಫೋಟೋ ಕಲ್ಪನೆ ಮಾಡ್ಕೋಬೇಡ್ರಿ. ನಿಮಗೆ ಯಾರು ಮದುವೆ ಮಾಡಿಸಲ್ಲ ಬ್ರೋಕರ್, ಅವನು ಫೋಟೋ ಕಲ್ಪನೆ ಮಾಡಿಕೊಡ್ರೆ ಚಪ್ಪಾಳೆ ತಟ್ಲಕ್ಕೆ ಜೋಶ್ ಬರುತ್ತೆ ಅಂತ ಹೇಳ್ತಾ ಒಂದ್ಸಲ ಜೋರಾದ ಚಪ್ಪಾಳೆ ಇರಲಿ ಬಂಧುಗಳೇ. ಅದೇ ತರ ನಗು ಕೂಡ ಬೇಕು. ಮಾಸ್ಟರ್ ಹಿರಣ್ಣಯ್ಯ ಅಂತ ತಮಗೆಲ್ಲ ಗೊತ್ತದ. ಒಂದು ಸಲ ಕಲಬುರ್ಗಿ, ಈಗಿನ ಕಲಬುರ್ಗಿ, ಆಗಿನ ಗುಲ್ಬರ್ಗ, ಆ ಕಡೆ ನಾಟಕ ಕಂಪ್ನಿ ಹಾಕಿದ್ರು. ಒಂದ್ಸಲ ಒಂದಿನ ಆಯ್ತು ಬಂದಂತ ನೋಡುವಂತ ಜನ ಯಾರೂ ನಗಲಿಲ್ಲ. ಎರಡನೇ ದಿವಸನೂ ಯಾರೂ ನಗಲಿಲ್ಲ. ಇವ್ರು ವಿಚಾರ ಮಾಡ್ಕೊಂಡ್ರು, ಇಲ್ಲಿ ಜನಕ್ಕೆ ನನ್ನ ಭಾಷೆ ತಿಳ್ಳಕತ್ತದೋ ಇಲ್ಲೋ ನಗವಲ್ರು, ನಾಟಕ ಕಂಪ್ನಿ ಕ್ಯಾನ್ಸಲ್ ಮಾಡ್ಬೇಕು, ಇನ್ನೊಂದು ಬೇರೆ ಕಡೆಗೆ ಹಾಕ್ಬೇಕಂತೇಳಿ ಅನ್ಕೊಂಡ್ರು. ಅವ್ರು ಅಂದ್ಕೊಂಡಾಗ ಇನ್ನೇನು ಶಿಫ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಅವತ್ತು ದಿವಸ ಇದೊಂದು ಶೋ ನೋಡೋಣ ಅಂತೇಳಿ ಇದು ಮಾಡಿದ್ರು. ಆಯ್ತು ಅಂತೇಳಿ ಅದೊಂದು ಶೋ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದ ತಕ್ಷಣ ಒಂದು 15-20 ಹುಡುಗರು MR ಅಂತೇಳಿ ಕೆಲಸ ಮಾಡ್ತಾರೆ, ಅದ್ರ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಏನಂತಾರೆ ನೋಡ್ರು, ಕೆಲಸ ಮಾಡೋಂಥ ಬೇರೆ ಬೇರೆ ಊರಿಂದ ಬಂದಿದ್ರು ನಾಟಕ ನೋಡಲಿಕ್ಕೆ. ಅವರು ನಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವರು ನಗೋದು ನೋಡಿ ಆ ನಾಟಕ ನೋಡ್ಲಿಕ್ಕೆ ಬಂದಂಥ ಒಬ್ಬ ಯಜಮಾನ ಮನುಷ್ಯ, ವಯಸ್ಸಾದಂಥ ಮನುಷ್ಯ ಎದ್ದು ನಿಂತಂದ ಏನಂತೇಳಿ, ಲೇ ಉತ್ಸವ ಮಕ್ಕಳ ಮಾಸ್ಟರ್ ಏನಾದ್ರು ಮಾತಾಡ್ತಾರೆ ಅಂದ್ರೆ ಏನು, ನೀವು ನಗೋದೇನು, ಅವ್ರ ಮಾತಿಗೆ ನಗಬಾರ್ದು, ಸುಮ್ಮನೆ ಕೂತ್ಕೊಂಡು ಕೇಳಬೇಕು. ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರ್ಲಿಕ್ಕಿಲ್ಲ ನೀವು ನಕ್ಕದಕ್ಕೆ, ಎದ್ದನಂತ ಹೇಳಿದ್ರಂತ ಮಾಸ್ಟರ್ ಏನಾದ್ರೆ ನೀವೇನು ತಪ್ಪು ತಿಳ್ಕೊಬೇಡ್ರಿ, ಯಾರೋ ಬೇರೆಯವ್ರು ಬಂದಾರ ಉತ್ಸವ ಮಕ್ಕಳು ನಗ್ಲಕತ್ತಾರ, ನೀವೇನು ತಪ್ಪು ತಿಳ್ಕೊಬೇಡ್ರಿ. ನಾಳಿಂದ ನನ್ನ ಜವಾಬ್ದಾರಿ, ಈ ಊರು SP ನನ್ನ ಪರಿಚಯ ಅದನ್ನ, ಪೊಲೀಸರಿಗೆ ಹಾಕಿಸ್ತೀನಿ, ಯಾರಿಗೆ ನಗಲಾರ್ದಾಗ ನಾನು ನೋಡ್ಕೋತೀನಿ ಅಂತ ಹೇಳಿದ್ನಂತ.